ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬರಲಿ ದೇವರ ಸಹಾಯ ನಮ್ಮೊಂದಿಗಿದ್ರೆ ಸಾಕು ಆ ಕಷ್ಟಗಳೆಲ್ಲ ಬಹು ಸುಲಭವಾಗಿ ನೀಗಿ ಹೊರಬರುತ್ತೇವೆ ಎನ್ನುವ ಒಂದು ಆತ್ಮವಿಶ್ವಾಸ ಇರುತ್ತೆ ಹೀಗಿದ್ದಾಗಲೇ ನಾವು ಬೇಕಾದನ್ನ ಸಾಧಿಸುತ್ತೇವೆ ಅನಾದಿ ಕಾಲದಿಂದಲೂ ಮಾನವನಿಗೂ ದೇವರಿಗೂ ಒಂದು ಅಭಿನಾ ಭಾವ ಸಂಬಂಧ ದೇವರು ಅಭಯ ನೀಡುತ್ತಾ ಬಂದಿದ್ದಾರೆ ಮಾನವ ಮುನ್ನುಗ್ಗುತ್ತಾ ಬಂದಿದ್ದಾನೆ ಹಿಂದೂ ಧರ್ಮಗಳಲ್ಲಿ ಮುಕ್ಕೋಟಿ ದೇವತೆಗಳಿದ್ರು ನೀವು ನಂಬುವ ಆ ಭಗವಂತ ನಿಮ್ಮ ಕಷ್ಟಗಳಿಂದ ಪಾರು ಮಾಡಿ ಕಾಪಾಡ್ತಾರೆ ಮತ್ತು ನಿಮ್ಮ ಬಯಕೆ ಜೀವನವನ್ನ ನಿಮಗೆ ದಯಪಾಲಿಸ್ತಾರೆ ಭಗವಂತ ದಯಾಮಯನಾಗಿದ್ದು ತನ್ನ ಭಕ್ತರನ್ನ ತನ್ನ ಮಕ್ಕಳ ಅಂತೆಯೇ ಸಲುತ್ತಾನೆ ಮತ್ತು ಅವರಿಗೆ ಕಷ್ಟಗಳಿಂದ ಹೊರಬರುವ ದಾರಿಯನ್ನು ಕೂಡ ಸೂಚಿಸುತ್ತಾನೆ ಪ್ರತಿಯೊಂದಕ್ಕೂ ದೇವರು ದೂರದೆಯೇ ದೇವರು ನಮಗೆ ಒದಗಿಸಿರುವ ದಾರಿಯನ್ನ ಕಂಡುಕೊಂಡು ನಾವು ಮುಂದುಗ್ಗಬೇಕು ಇದರಿಂದ ನಾವು ಅಂದುಕೊಂಡಿದ್ದನ್ನ ನಮ್ಮ ಜೀವನದಲ್ಲಿ ಬಹುಬೇಗ ಸಾಧಿಸಬಹುದು ಸಂಪತ್ತಿಗೆ ಅಧಿದೇವತೆಯಾಗಿರುವ ಶ್ರೀ ಮಹಾಲಕ್ಷ್ಮಿ ಮತ್ತು ಸ್ಥೈರ್ಯಕ್ಕೆ ಧೈರ್ಯಕ್ಕೆ ಪ್ರಖ್ಯಾತಿಯಾಗಿರುವ ಹನುಮಂತ ಇಬ್ಬರು ದೇವರುಗಳು ಭಕ್ತರ ಅಳಲಿಗೆ ಧನಿಯಾಗುವವರು ಇವರುಗಳನ್ನ ಪೂಜಿಸಿದರೆ ಸಾಕು ಇವರಿಗೆ ಸಂಬಂಧಿಸಿದಂತಹ ಮಂತ್ರಗಳನ್ನ ಪಠಿಸಿಕೊಂಡರೆ ಸಾಕು ಬೇಗ ಬೇಗಗಳು ದುಃಖಗಳು ನಿವಾರಣೆಯಾಗುತ್ತವೆ ಸಂಕಷ್ಟಗಳನ್ನು ನಿವಾರಿಸಿಕೊಳ್ಳಲು ಲಕ್ಷ್ಮಿ ಮತ್ತು ಹನುಮಂತನ ಧ್ಯಾನವನ್ನ ಹೇಗೆ ಮಾಡಿಕೊಳ್ಬೇಕು ಎನ್ನುವುದನ್ನ ಈಗ ನೋಡೋಣ ಲಕ್ಷ್ಮಿ ಮತ್ತು ಹನುಮಂತನ ಆರಾಧನೆಯನ್ನು ಮಾಡಿದ್ರೆ ಯಾವುದೇ ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಅದರಲ್ಲೂ ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಹನುಮಾನ್ ಮಂತ್ರವನ್ನ ಜಪಿಸಿಕೊಳ್ಬೇಕು ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂತ ಮುಖ್ಯಂ ಶ್ರೀರಾಮಧೂತಂ ಶಿರಸಾನ ಮಾಮಿ ಪುರುಷರು ಈ ಮಂತ್ರವನ್ನ ಪಠಿಸಿ ಹನುಮಂತನನ್ನ ಪ್ರಾರ್ಥಿಸಿಕೊಂಡು ಪೂಜಿಸಿಕೊಳ್ಬೇಕು ಇನ್ನು ಬೆಳಿಗ್ಗೆ ಸಾಯಂಕಾಲ ಎರಡು ಬಾರಿ ಈ ಮಂತ್ರವನ್ನ ತಪ್ಪದೆ ಪಠಿಸಿಕೊಳ್ಬೇಕು ಇದರಿಂದ ಸಾಕಷ್ಟು ಸತ್ಫಲಿತಗಳು ಉಂಟಾಗುತ್ತವೆ ಇನ್ನು ಮನೆಯಲ್ಲಿರುವ ಋಣಾತ್ಮಕ ಸಂಗತಿಗಳಿಂದ ಹೊರಬರಬೇಕು ಅಂದ್ರೆ ಸರಳ ಪರಿಹಾರಗಳನ್ನು ಅನುಸರಿಸಬೇಕು ಹನುಮಂತನ ಆರಾಧನೆ ಲಕ್ಷ್ಮಿಯನ್ನ ಪೂಜಿಸಿಕೊಳ್ಳೋದ್ರಿಂದ ಇವುಗಳಿಂದ ಹೊರಬರುತ್ತೇವೆ ಲಕ್ಷ್ಮಿ ಶುಭ ಮತ್ತು ಸಂತಸದ ಭವಿಷ್ಯಕ್ಕೆ ಕಾರಣೀಭೂತಳಾಗುತ್ತಾಳೆ ಮನೆಯಲ್ಲಿ ಅದು ಪೂಜಾ ಲಕ್ಷ್ಮೀ ದೇವಿಯ ಮೂರ್ತಿಯನ್ನ ಇಟ್ಟುಕೊಂಡು ತುಪ್ಪದ ದೀಪವನ್ನ ಬೆಳಗಿ ಸಂಜೆ ಹೊತ್ತು ದೀಪ ಹಚ್ಚಿ ಮನೆಯಲ್ಲಿ ತುಳಸಿ ಗಿಡ ಇದ್ದರೆ ತುಪ್ಪದ ದೀಪವನ್ನ ಮುಡಿಸಬೇಕು ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ವ್ಯಕ್ತಿಯ ಆರ್ಥಿಕ ಸಮಸ್ಯೆಗಳು ಆಗುತ್ತವೆ ಲಕ್ಷ್ಮಿಯ ಕೃಪಾ ಕಟಾಕ್ಷ ಒಳಗಾಗಲು ಹಲವಾರು ದಾರಿಗಳಿವೆ ಪ್ರತಿದಿನ ಲಕ್ಷ್ಮೀ ದೇವಿಗೆ ತಾವರೆ ಅಥವಾ ಕಮಲ ಎಂದರೆ ಹೆಚ್ಚು ಪ್ರೀತಿ ಆದ್ದರಿಂದ ಅವುಗಳನ್ನು ಸಮರ್ಪಿಸಿ ಪೂಜಿಸಿಕೊಳ್ಳಬೇಕು ಕಮಲದ ಹೂ ಸಂಪತ್ತಿನ ಪ್ರತೀಕವಾಗಿದೆ ಪೂಜಾ ಕೊಠಡಿಯಲ್ಲಿ ಈ ಹೂವನ್ನ ಇರಿಸಿಕೊಂಡು ಲಕ್ಷ್ಮೀ ಮಂತ್ರವನ್ನು ಪಠಿಸೋದ್ರಿಂದ ಸಾಕಷ್ಟು ಸತ್ಫಲಿತಗಳು ಉಂಟಾಗುತ್ತವೆ ಪದ್ಮಪ್ರಿಯೆ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮ ದಳಾಯತಾಕ್ಷಿ ವಿಶ್ವಪ್ರಿಯೆ ವಿಷ್ಣು ಮನಾನುಕೂಲೆ ತತ್ ಪದ್ಮಂ ಮೈ ಸನ್ನಿ ದಸ್ತಾಂ ಸರಸಿಜ ನಿಲಯೇ ಸರೋಜ ಹಸ್ತೆ ಧವಳ ದಮಾಂಶುಕ ಗಂಧ ಮಾಲ್ಯ ಶೋಭೆ ಭಗವತಿ ಹರಿವಲ್ಲಭೆ ಮನೋಜ್ಞೆ ತ್ರಿಭುವನ ಭೂತಿಕರೆ ಪ್ರಸೀದ ಮೈ ಹೀಗೆ ಆಕೆಯನ್ನ ಭಕ್ತಿ ಶ್ರದ್ಧೆಗಳಿಂದ ಆಹ್ವಾನಿಸಿದಲ್ಲಿ ಆಕೆ ಮನೆಯಲ್ಲಿ ಬಂದು ಸ್ಥಿರ ನಿವಾಸವನ್ನ ಏರ್ಪಡಿಸಿಕೊಳ್ಳುತ್ತಾಳೆ ಇಲ್ಲ ಕೇವಲ ಓಂ ಮಹಾಲಕ್ಷ್ಮೇ ನಮಃ ಎಂತ ಕೂಡ ನೂರ ಎಂಟು ಬಾರಿ ಈ ಅಕ್ಷರಗಳನ್ನ ಪಠಿಸೋದ್ರಿಂದ ಸಾಕಷ್ಟು ಉನ್ನತಿ ಉದ್ಯೋಗ ವ್ಯಾಪಾರ ಸುಖ ಶಾಂತಿ ಸಿರಿ ಸಂಪತ್ತು ಒದಗಿ ಬರುತ್ತವೆ ಇನ್ನು ಕಾರ್ತಿಕ ಮಾಸ ಮುಖ್ಯವಾಗಿ ಶಿವನ ಆರಾಧನೆಗೆ ಪ್ರಾಶಸ್ತವಾದ ಮಾಸ ಅದರಲ್ಲೂ ಏಕಾದಶಿ ವಿಷ್ಣು ಸಂಬಂಧಿತ ದಿನವಾದ್ದರಿಂದ ಈ ದಿನ ವಿಷ್ಣು ದೇವಾಲಯದಲ್ಲಿ ಶಿವನ ದೇವಾಲಯದಲ್ಲಿ ತುಪ್ಪದ ದೀಪವನ್ನು ಮುಡಿಸೋದ್ರಿಂದ ಸಾಕಷ್ಟು ಕೌಟುಂಬಿಕ ಸಮಸ್ಯೆಗಳು ನಿವಾರಣೆ ಆಗುತ್ತವೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ